ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಆಡಳಿತ ಮಂಡಳಿ ಹಾಗೂ ಮಕ್ಕಳ ಪೋಷಕರಿಗೆ ನಮಸ್ಕಾರಗಳು ಪ್ರೀತಿಯ ಬಂಧುಗಳೇ ರಾಮಕೃಷ್ಣ ಮಠ ಮತ್ತು ಮಿಷನ್ ಕೋಲ್ಕತ್ತಾ ಇದರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಪಸರಿಸಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳು ಶಾರದಾ ಆಶ್ರಮಗಳು ಮತ್ತು ಇನ್ನಿತರ ರಾಮಕೃಷ್ಣ ವಿವೇಕಾನಂದರ ಹೆಸರಿನಲ್ಲಿ ನಡೀತಾ ಇರತಕ್ಕಂಥ ಸಂಸ್ಥೆಗಳನ್ನು ಒಂದು ವಿಶೇಷ ಯೋಜನೆಗೆ ತೊಡಗಿಸಿದೆ ಅದುವೇ ಕರ್ನಾಟಕ ರಾಜ್ಯದ ಎಲ್ಲ 30 ಜಿಲ್ಲೆಗಳಲ್ಲಿರುವ ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ವಿವೇಕ ವಿದ್ಯಾರ್ಥಿ ಎಂಬ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಏಕಾಗ್ರತೆ ಎಂಬುದು ಸುಲಭ ಸಾಧ್ಯವಲ್ಲ ಅವರ ಬದುಕಿನಲ್ಲಿ ಬದ್ಧತೆ ಅಧ್ಯಯನದಲ್ಲಿ ನಿಷ್ಠೆ ಗುರಿಯನ್ನು ಸಾಧಿಸುವಂತಹ ಒಂದು ಛಲ ಈ ನಿಟ್ಟಿನಲ್ಲಿ ನಿರಂತರವಾಗಿ ಮಕ್ಕಳಿಗೆ ನಾವು ಕಣ್ಗಾವಲಾಗಿರಬೇಕಾಗತ್ತೆ ಅವರನ್ನು ಪ್ರೋತ್ಸಾಹಿಸ್ತಾ ಕಾಲಕಾಲಕ್ಕೆ ಅವರನ್ನು ನಾವು ತಿದ್ದಿ ತೀಡಿ ಮಾರ್ಗದರ್ಶನವಿತ್ತು ಮುನ್ನಡೆಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ರಾಮಕೃಷ್ಣಾಶ್ರಮದ ಹಿರಿಯ ಯತಿಗಳು ವಿದ್ಯಾರ್ಥಿಗಳನ್ನೇ ಗಮನದಲ್ಲಿಟ್ಟುಕೊಂಡು ರಚಿಸಿದಂತಹ 16 ಪುಸ್ತಕಗಳು ಇಂದು ರಾಜ್ಯದಲ್ಲಿ ಮನೆಮಾತಾಗಿದೆ ಅಸಂಖ್ಯಾತ ಮಕ್ಕಳ ಬದುಕನ್ನು ಹಸನಾಗಿಸಿದೆ ಬ್ರಹ್ಮಲೀನ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಂತಹ ವಿದ್ಯಾರ್ಥಿಗಾಗಿ ಎಂಬ ಪುಸ್ತಕ ಹಾಗೂ ಅವರೇ ಬರೆದಂತಹ ವಿವೇಕಾನಂದರ ವಿದ್ಯಾರ್ಥಿ ಜೀವನ ಎಂಬ ಪುಸ್ತಕದೊಂದಿಗೆ ಮತ್ತೋರ್ವರು ಡಾಕ್ಟರ್ ಕೆ ವಿ ಅನಸೂಯ ರಸಾಯನಶಾಸ್ತ್ರ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು ಇವರು ಬರೆದಂತಹ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಒಂದು ಪುಟ್ಟ ಪುಸ್ತಕ ಈ 3 ಅಧ್ಯಾಯಗಳನ್ನು ಆಧರಿಸಿ ವಿವೇಕ ವಿದ್ಯಾರ್ಥಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಪ್ರೌಢಶಾಲಾ ಮಕ್ಕಳಿಗೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ನೆರವೇರಿಸಲಾಗ್ತಾ ಇದೆ ಈ ಪರೀಕ್ಷೆಯು 100 ಅಂಕಗಳ ಪರೀಕ್ಷೆಯಾಗಿದ್ದು 3 ಗಂಟೆಗಳ ಅವಧಿ ಪರೀಕ್ಷಾ ಅವಧಿಯಾಗಿರುತ್ತದೆ ಪ್ರತಿಯೊಂದು ಶಾಲೆಯು ಪರೀಕ್ಷಾ ಕೇಂದ್ರವಾಗಿರುತ್ತದೆ ಇಡೀ ರಾಜ್ಯದಲ್ಲಿ 1,00,000 ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಶಾಲಾ ಮುಖ್ಯಸ್ಥರಾದ ತಾವುಗಳು ದಯವಿಟ್ಟು ಈ ಕಾರ್ಯದ ಯಶಸ್ಸಿಗೆ ನೆರವು ನೀಡಬೇಕೆಂದು ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತೇನೆ 8, 9 ಮತ್ತು 10ನೇ ತರಗತಿಯ ವಿಭಾಗಗಳನ್ನು ಪ್ರತ್ಯೇಕ ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ನಾವು 8 ಮತ್ತು 10ನೇ ತರಗತಿಯ ರ್ಯಾಂಕ್ಗಳನ್ನು ಒಟ್ಟು 9 ರ್ಯಾಂಕ್ಗಳನ್ನು ನೀಡ್ತಾ ಇದ್ದೇವೆ ರಾಜ್ಯ ಮಟ್ಟದಲ್ಲಿ 8, 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಪ್ರತ್ಯೇಕವಾಗಿ 10 ರ್ಯಾಂಕ್ಗಳನ್ನು ನೀಡ್ತಾ ಇದ್ದೇವೆ ಶೇಕಡ 40%ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಶಸ್ತಿ ಪತ್ರವನ್ನು ನೀಡ್ತಾ ಇದ್ದೇವೆ ಪ್ರತಿ ಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿಗಳಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದವರಿಗೆ ವೈಯಕ್ತಿಕವಾಗಿ ಬಹುಮಾನಗಳನ್ನು ನೀಡ್ತಾ ಇದ್ದೇವೆ ಈ 10ನೇ ತರಗತಿ, 9ನೇ ತರಗತಿ ಮತ್ತು 8ನೇ ತರಗತಿ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ಪಡೀತಕ್ಕಂಥ ಮಕ್ಕಳಿಗೆ ಪ್ರಥಮ ರ್ಯಾಂಕ್ ರೂ 10,000 ದ್ವಿತೀಯ ರ್ಯಾಂಕ್ ರೂ 8,000 ಮೂರನೇ ರ್ಯಾಂಕ್ಗೆ ರೂ 6,000 ನಗದು ಬಹುಮಾನವನ್ನು ನೀಡ್ತೇವೆ ಉಳಿದ 7 ರ್ಯಾಂಕ್ಗಳಿಗೆ ನಗದು ರೂ 5,000 ನೀಡಲಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ 3 ರ್ಯಾಂಕ್ ಬಗ್ಗೆ ನಾನು ಹೇಳಿದೆ ಪ್ರಥಮ ರ್ಯಾಂಕ್ 2,500 ದ್ವಿತೀಯ ರ್ಯಾಂಕ್ 2,000 ತೃತೀಯ ರ್ಯಾಂಕ್ 1,500 ರೂಗಳ ನಗದು ಬಹುಮಾನವಿರುತ್ತೆ ಇದೊಂದು ವಿಶೇಷವಾದ ಸಂದರ್ಭ ಸ್ವಾಮಿ ವಿವೇಕಾನಂದರ 160ನೇ ಜನ್ಮ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಈ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ 100 ಅಂಕದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು ಲಘು ಟಿಪ್ಪಣಿ ಬರೆಯಬೇಕು 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು ಹೊಂದಿಸಿ ಬರೆಯಬೇಕು 6-7 ವಾಕ್ಯಗಳಲ್ಲಿ ಉತ್ತರಿಸಬೇಕು 1 ಪುಟಕ್ಕೆ ಮೀರದಂತೆ ಉತ್ತರಿಸಬೇಕು ಹೀಗೆ ಹಲವಾರು ವಿಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಈ ಪರೀಕ್ಷೆಗಳು ಮಕ್ಕಳಿಗೆ ಕೇವಲ ಬಹುಮಾನದ ದೃಷ್ಟಿಯಿಂದಲೋ ಅಥವಾ ಒಂದಿಷ್ಟು ಮಾಹಿತಿಯನ್ನು ತಿಳಿಯಲೆಂದೋ ಅಲ್ಲ
ಮೂಲ ಉದ್ದೇಶವಿಷ್ಟೇ. ಅವರು ಏಕಾಗ್ರತೆಯ ಕಲೆಯನ್ನು ಕಲಿತುಕೊಳ್ತಾರೆ, ಅಧ್ಯಯನದಲ್ಲಿ ನಿಷ್ಠೆಯನ್ನು ಬೆಳೆಸ್ಕೊಳ್ತಾರೆ, ತಮ್ಮ ಬದುಕಿನ ಬಗ್ಗೆ ಬದ್ಧತೆ ಮತ್ತು ಜವಾಬ್ದಾರಿಯನ್ನು ಹೊಂದುತ್ತಾರೆ. ಜೊತೆಗೆ ಸ್ವಾಮಿ ವಿವೇಕಾನಂದರ ವಿದ್ಯಾರ್ಥಿ ಜೀವನವನ್ನೇ ಅವರು ಅಧ್ಯಯನ ಮಾಡ್ತಾ ಇರೋದರಿಂದ ಅವರ ಬದುಕಿಗೆ ಅತ್ಯಂತ ಉಪಯುಕ್ತವಾದ ಹತ್ತಾರು ವಿಷಯಗಳು ಅವರಿಗೆ ಪ್ರಾಪ್ತವಾಗುತ್ತೆ. ಇದೆಲ್ಲದರ ಜೊತೆಗೆ ನನ್ನ ದೇಶ ಮತ್ತು ನನ್ನ ಹೆಮ್ಮೆ ಈ ವಿಚಾರದಲ್ಲಿ ತನ್ನ ತಾಯ್ನಾಡಿನ ಬಗ್ಗೆ, ತನ್ನ ಪರಂಪರೆ ಬೆಳೆದು ಬಂದ ಬಗ್ಗೆ, ತನ್ನ ದೇಶದ ಮಹಿಮಾನ್ವಿತರ ಬಗ್ಗೆ, ತನ್ನ ದೇಶ ನಂಬಿ ನಡೆದುಕೊಂಡು ಬಂದಂತಹ ಮೌಲ್ಯಗಳ ಬಗ್ಗೆ, ಅಷ್ಟೇ ಅಲ್ಲದೆ ನಮ್ಮ ಭಾರತದ ಬಗ್ಗೆ ಭಾರತೇತರರು, ಹೊರರಾಷ್ಟ್ರದ ಚಿಂತಕರು ಏನೆಲ್ಲ ಶ್ಲಾಘನೀಯ ಮಾತುಗಳನ್ನು ಆಡಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ನಮ್ಮ ಮಕ್ಕಳು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡುವಂತಹ ವಿಶೇಷ ಅವಕಾಶ ಇದೆ. ಮಕ್ಕಳಿಗೆ ಆಗಸ್ಟ್ 20ರೊಳಗೆ ಈ ಎಲ್ಲ ಪರೀಕ್ಷಾ ವಿವರಗಳನ್ನು, ಪುಸ್ತಕಗಳನ್ನು ಶಾಲೆಗಳಿಗೆ ತಲುಪಿಸಲಾಗುತ್ತೆ. ನವೆಂಬರ್ 1ನೇ ಭಾನುವಾರದಂದು ಈ ಪರೀಕ್ಷೆಗಳು ನೆರವೇರುತ್ತೆ. ದಯವಿಟ್ಟು ಶಾಲಾ ಮುಖ್ಯಸ್ಥರು ಈ ಪರೀಕ್ಷೆಯಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನ ಆಶೀರ್ವಚನ ನೀಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತೇನೆ. ನಮಸ್ಕಾರ.